ಪಾಲಿಟಿಕ್ಸ್ಗೆ ಸಚಿವ ಡಿಕೆ ಶಿವಕುಮಾರ್ ಎಂಟ್ರಿ ಕೊಟ್ಟಿದ್ದು ಸಾಫ್ಟ್ ಆಗಿ ಮಾತನಾಡಿದ್ದಾರೆ. ಸಚಿವ ರಮೇಶ್ ಜಾರಕಿಹೊಳಿ ಬಗ್ಗೆ ವಿಚಾರದ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ರಮೇಶ್ ಜಾರಕಿಹೊಳಿ ತಮ್ಮ ಆತ್ಮೀಯ ಸ್ನೇಹಿತ, ಅವರ ಪರಿಶ್ರಮದಿಂದ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮುನ್ನಡೆ ಸಾಧಿಸಿದ್ದೇವೆ. ಅವರು ತಮಾಷೆ ಮಾಡ್ತಿರ್ತಾರೆ, ಅವರ ಸಹೋದರರ ಮೇಲೂ ಒಮ್ಮೊಮ್ಮೆ ಹೇಳಿಕೆ ನೀಡ್ತಿರ್ತಾರೆ, ಅವರ ಸ್ವಭಾವವೇ ಹಾಗೆ. ಅವರು ಬಿಜೆಪಿಗೆ ಹೋಗಲ್ಲ ಅಂತ ಗೊಂದಲಕ್ಕೆ ತೆರೆ ಎಳೆದರು. ಕಾಂಗ್ರೆಸ್ ಪಾರ್ಟಿಗೆ ನಮ್ಮ ಜನ ಆಶೀರ್ವಾದ ಮಾಡಿದ್ದಾರೆ, ಸೊ ಜೆ ಡಿ ಎಸ್ಗೂ ಆಶೀರ್ವಾದ ಮಾಡಿದ್ದಾರೆ. ಯಾವ ಬಿಜೆಪಿ ನಾವು ಯಾವ ಸಿ ಆಸ್ಟ್ ಟ್ರೇಡಿಂಗು ಮತ್ತೊಂದು ಸದ್ಯಕ್ಕೆ ನಮಗೇನು ಅವಶ್ಯಕತೆ ಏನು ಸದ್ಯಕ್ಕೆ ಏನಿಲ್ಲ. ನಾನು ತಿಳಿಸ್ತೀನಿ, ಅವೆಲ್ಲ ಬಿಜೆಪಿ ಯಾವ ಬಿಜೆಪಿ ಶಾಸಕರು ನಾವು ಯಾರನ್ನು ಟಚ್ ಮಾಡೋಕ್ಕೆ ಹೋಗ್ತಾ ಇಲ್ಲ, ನಮ್ಗೆ ಅವಶ್ಯಕತೆಯೇ ಇಲ್ಲ. ಪಾಪ ಆತನ ಲೀಡರ್ಶಿಪ್ಪಲ್ಲಿ ಒಂದೆರಡು ಸೀಟು ಆ ಜಿಲ್ಲೆಯಲ್ಲಿ ನಮ್ಗೆ ಜಾಸ್ತಿ ಬಂದಿದೆ. ಈಸ್ ಎ ಗುಡ್ ಲೀಡರ್. ಅವನ ಟೈಮ್ ಮಾತಾಡ್ತಾ ಇದ್ದಾರೆ, ಬ್ರದರ್ ಮೇಲೂ ಶುರು ಮಾಡ್ತಾರೆ, ಇನ್ನೊಬ್ಬರು ಇಂಪಾರ್ಟೆಂಟ್, ವೆರಿ ಸೀರಿಯಸ್. ನಾಯಿ ಕಚ್ಚಿದ್ರೆ ರೇಬಿಸ್ ಕಾಯಿಲೆ ಬರುತ್ತೆ ಅನ್ನೋದು ಸಣ್ಣ ಮಕ್ಕಳಿಂದ ದೊಡ್ಡವರಿಗೂ ತಿಳಿದಿರೋ ವಿಚಾರ. ಆದ್ರೆ ಶವ ಸಂಸ್ಕಾರಕ್ಕೆ ಹೋದವರಿಗೆ ರೇಬಿಸ್ ರೋಗ ಬರುತ್ತಾ ಅಂದ್ರೆ ನಿಮ್ಗೆಲ್ಲ ಆಶ್ಚರ್ಯ ಆಗಬಹುದು, ಆದ್ರೆ ಬರುತ್ತೆ. ಹೇಗೆ ಅನ್ಕೊಂಡ್ರ ಇಲ್ಲಿ ನೋಡಿ. ಪುತ್ತೂರಿನ ಇಚ್ಚಲಂಪಾಡಿ ಆಶಿತ್ ಎಂಬ ಯುವಕ ಆಗಸ್ಟ್ 22ರಂದು ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದ. ಆತನ ಶವ ಹಸ್ತಾಂತರದ ವೇಳೆ ರೇಬಿಸ್ ರೋಗದಿಂದ ಸಾವನ್ನಪ್ಪಿದ್ದಾನೆ ಎಂದು ಆಸ್ಪತ್ರೆಯವರು ಕಾರಣ ತಿಳಿಸಿದ್ರು. ಯಾವುದೇ ಕಾರಣಕ್ಕೂ ಮೃತದೇಹವನ್ನು ತೆರೆಯಬಾರದು ಅನ್ನೋ ಸೂಚನೆಯನ್ನೂ ನೀಡಿದ್ದರು. ಆಸ್ಪತ್ರೆ ಸಿಬ್ಬಂದಿ ನೀಡಿದ್ದ ಎಚ್ಚರಿಕೆಯನ್ನು ಲೆಕ್ಕಿಸದೆ ಕುಟುಂಬಸ್ಥರು ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ನೆರವೇರಿಸಿದ್ದರು. ಈ ವೇಳೆ ಪ್ಯಾಕ್ ಕೂಡ ಓಪನ್ ಮಾಡಿದ್ದು ಮೃತದೇಹದಿಂದ ರಕ್ತ ಕೂಡ ಮನೆಯ ಆವರಣದಲ್ಲಿ ಚೆಲ್ಲಿದೆ. ಅಂತ್ಯ ಸಂಸ್ಕಾರಕ್ಕೆ ಬಂದಿದ್ದ ಗ್ರಾಮಸ್ಥರು ಹಾಗೂ ಸಂಬಂಧಿಕರು ರೇಬಿಸ್ ಕಾಯಿಲೆ ಅನ್ನೋ ಸುದ್ದಿ ಗೊತ್ತಾದ ಬಳಿಕ ನೆಲ್ಯಾಡಿ ಸರ್ಕಾರಿ ಆರೋಗ್ಯ ಕೇಂದ್ರ ಲಗ್ಗೆ ಇಟ್ಟಿದ್ದು ಆಂಟಿ ರೇಬಿಸ್ ಚುಚ್ಚುಮದ್ದನ್ನು ಪಡೆದಿದ್ದಾರೆ. ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿದ್ದ 67 ಮಂದಿ ಆಸ್ಪತ್ರೆಗೆ ದೌಡಾಯಿಸಿದ್ದ ಮಾಹಿತಿ ತಿಳಿದ ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯಾಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ, ಎಲ್ರಿಗೂ ಎಚ್ಚರಿಕೆ ನೀಡಿದ್ದಾರೆ. ಈ ಒಂದು ವಿಚಾರ ತಿಳಿದಂತೆ ಎಲ್ಲರೂ ಗ್ರಾಮಸ್ಥರಲ್ಲಿ ತುಂಬಾ ಭಯ ಶುರುವಾಗಿತ್ತು. ಅಲ್ಲಿ ಬಂದು ಸೇರಿದ ಜನರೆಲ್ಲ ಒಬ್ಬರು ಎಲ್ಲರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗ್ಬಿಟ್ಟು ಇಂಜೆಕ್ಷನ್ ಚುಚ್ಚುಮದ್ದನ್ನು ಪಡ್ಕೊಂಡಿದ್ದಾರೆ. ಬಟ್ ಇದನ್ನು ತಿಳಿದ ನೀತಿ ತಂಡ ಅವರ ಸಮಾಧಿ ಮಾಡಿರೋ ವಿಚಾರಗಳನ್ನೆಲ್ಲ ಕೇಳ್ಬಿಟ್ಟು ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಅದೇನೆಂದ್ರೆ ಮೃತದೇಹಕ್ಕೆ ಸಂಬಂಧಪಟ್ಟ ಹತ್ತಿರವಾಗಿ ನಿಂತ್ಕೊಂಡು ಅದಕ್ಕೆ ಸ್ನಾನ ಮಾಡಿಸೋದು, ಆ ಥರ ಹೊತ್ಕೊಂಡು ಹೋಗೋರು, ಆ ಥರ ಒಂದು ಹತ್ತಿರವಾಗಿ ಸಂಬಂಧಪಟ್ಟವರು ಮಾತ್ರ ಚುಚ್ಚುಮದ್ದನ್ನು ಪಡ್ಕೊಂಡ್ರೆ ಸಾಕು. ರೇಬಿಸ್ ರೋಗಕ್ಕೆ ತುತ್ತಾದ ರೋಗಿಗಳ ಶವವನ್ನು ಸುಟ್ಟು ಹಾಕಬೇಕು ಅನ್ನೋದು ವೈಜ್ಞಾನಿಕ ಪ್ರಕ್ರಿಯೆ. ಆದರೆ ರೇಬಿಸ್ ಬಂದು ಸಾವನ್ನಪ್ಪಿದ ವ್ಯಕ್ತಿಯ ಅಂತ್ಯ ಸಂಸ್ಕಾರದಲ್ಲಿ ಎಚ್ಚರಿಕೆ ವಹಿಸದಿದ್ರೆ ಸಮಸ್ಯೆಯಂತೂ ಗ್ಯಾರಂಟಿ. ಅಜಿತ್, ನ್ಯೂಸ್ 18 ಕನ್ನಡ, ಪುತ್ತೂರು. ಒಂದೇ ಪಾರ್ಕ್, ಒಂದೇ ಏರಿಯಾ, ಒಂದೇ ಯೋಜನೆ, ಇದನ್ನ ಬೇಕು ಬೇಡ ಅನ್ನೋದ್ರ ಬಗ್ಗೆ ಜನಪ್ರಿಯ ನಾಯಕರ ಕಿತ್ತಾಟವನ್ನ ನಡೆಸ್ತಾ ಇದ್ದಾರೆ. ನಾಯಕರ ಕಿತ್ತಾಟದಿಂದ ಓಟು ಹಾಕಿರೋ ಜನ ಬೇಸತ್ತು ಹೋಗಿದ್ದಾರೆ. ಯಾವ ಯೋಜನೆ ಬಗ್ಗೆ ಕಿತ್ತಾಟ ಅನ್ನೋದ್ರ ಬಗ್ಗೆ 8 ಗಂಟೆಯ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ಕೊಡ್ತೀವಿ, ಮಿಸ್ ಮಾಡದೆ ನೋಡಿ. ಆಕೆ ಅಪ್ಪನನ್ನ ಮೀರಿಸಿದ ಮಗಳು, ತನ್ನ ಕೈಬೆರಳು ಹಿಡಿದುಕೊಂಡೇ ಎದೆಯುದ್ದ ಬೆಳೆದ ಮಗಳು ಇಂದು ಕೈತೋರಿ ಆದೇಶ ನೀಡ್ತಾಳೆ. ಮಗಳು ಆದೇಶ ಕೊಟ್ರೆ ಅಪ್ಪನಿಗೆ ಹೆಮ್ಮೆಯೋ ಹೆಮ್ಮೆ. ಅವ್ರು ಯಾರು, ಎಲ್ಲಿಯವರು ಅಂತ ತಿಳಿಯೋ ಕುತೂಹಲ ಇದ್ರೆ ಈ ಸ್ಟೋರಿ ನೋಡಿ. ಐಪಿಎಸ್ ಮಗಳಿಗೆ ಅಪ್ಪನ ಸಲ್ಯೂಟ್. ಮಗಳು ಆದೇಶ ಕೊಟ್ರೆ ಇವರಿಗೆ ಹೆಮ್ಮೆ. ಹೌದು, ಇಂಥದ್ದೊಂದು ಅಚ್ಚರಿಯ ಸನ್ನಿವೇಶ ಯಾವುದು ಸಿನಿಮಾ ಕಥೆಯಲ್ಲ. ತೆಲಂಗಾಣದಲ್ಲೀಗ ಮನೆ ಮಾತಾಗಿರೋ ಅಪ್ಪ ಮಗಳ ಸ್ಟೋರಿ. ಇವರ ಹೆಸರು ಎಆರ್ ಉಮಾಮಹೇಶ್ವರ್ ಶರ್ಮಾ. ಡಿಸಿಪಿ ಆಗಿರೋ ಉಮಾಮಹೇಶ್ವರ್ ಈಗ ಎಸ್ಪಿ ಆಗಿರೋ ಮಗಳು ಸಿಂಧು ಶರ್ಮಾಗೆ ಸೆಲ್ಯೂಟ್ ಹೊಡಿತಾರೆ. ಮಗಳು ಕೊಡೋ ಆದೇಶವನ್ನ ಹೆಮ್ಮೆಯಿಂದ ಪಾಲಿಸ್ತಾರೆ. ಮಗಳು ಪ್ರೀತಿಯಿಂದ ಆದೇಶ ಕೊಡ್ತಾ ಇದ್ರೆ ಹೆಮ್ಮೆಯಿಂದ ಎದೆಯುಬ್ಬಿಸಿಕೊಂಡು ಚಾಚು ತಪ್ಪದೆ ಆದೇಶ ಪಾಲಿಸ್ತಾರೆ. ಈ ಸುದ್ದಿ ಈಗ ತೆಲಂಗಾಣದಲ್ಲಿ ಮನೆ ಮಾತಾಗಿದೆ. ಈ ವಿಡಿಯೋ ವೈರಲ್ ಆಗಿದೆ. ತಂದೆ ಉಮಾಮಹೇಶ್ವರ್ ಸಾಧಾರಣ ಎಸ್ಐ ಆಗಿ ಪೊಲೀಸ್ ಇಲಾಖೆಗೆ ಸೇರಿದ್ರು. ದಕ್ಷತೆಯಿಂದ ಕರ್ತವ್ಯ ನಿರ್ವಹಿಸಿ ಗಮನ ಸೆಳೆದು ಐಪಿಎಸ್ಗೆ ಪ್ರಮೋಷನ್ ಪಡೆದವರು. ತಂದೆಯ ಕನಸಿನಂತೆ ಮಗಳು ಸಿಂಧು ನೇರವಾಗಿ ಐಪಿಎಸ್ ಪಾಸ್ ಮಾಡಿ ಎಸ್ಪಿ ಆಗಿದ್ದಾರೆ. ಒಬ್ಬ ತಂದೆಗೆ ಇದಕ್ಕಿಂತ ಸಾರ್ಥಕತೆ ಬೇರೆ ಏನಿದೆ ಅಂತ ಉಮಾಮಹೇಶ್ವರ್ ಕೇಳ್ತಿದ್ದಾರೆ. ನಿಜ ಅಲ್ವೇ?
ಕಿರಣ್ ಮಲ್ಕಾರ್, ನ್ಯೂಸ್ ಡೆಸ್ಕ್, ನ್ಯೂಸ್ 18 ಕನ್ನಡ. ಯಶವಂತಪುರದ ಹಣ್ಣು ಮತ್ತು ತರಕಾರಿ ಮಾರುಕಟ್ಟೆಗೆ ಸಹಕಾರ ಸಚಿವ ಬಂಡೆಪ್ಪ ಕಾಶಂಪೂರ್ ಬೆಳ್ಳಂಬೆಳಗ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಸಚಿವರು ಬೀದಿ ವ್ಯಾಪಾರಿಗಳ ಜೊತೆ ಸಂವಾದ ನಡೆಸಿದ್ರು. ಬೀದಿ ಬದಿ ವ್ಯಾಪಾರಿಗಳ ಅಹವಾಲು ಸ್ವೀಕರಿಸಿದ್ರು. ಸಚಿವ ಬಂಡೆಪ್ಪ ಕಾಶಂಪೂರ್ಗೆ ಕೃಷಿ ವ್ಯಾಪಾರ ಇಲಾಖೆ ಅಧಿಕಾರಿಗಳು ಕೂಡ ಜೊತೆಯಲ್ಲಿದ್ದರು. ರೀತಿ ಅವ್ರ ವ್ಯಾಪಾರಿಗಳು ತಮ್ಮ ಭಾವನೆ ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಒಬ್ಬನಾರ ಹೇಳ್ದ, ಡೈಲಿ 1,000 ರೂಪಾಯಿ ತಗೋತೀನಿ, ಸಾಯಂಕಾಲ 1,100 ರೂಪಾಯಿ ವಾಪಸ್ ಕೊಡ್ತೀನಿ, ಕೊಡದೇ ಇದ್ರೆ ನಮ್ಗೆ ಯಾವ ತರ ಹಿಂಸೆ ಕೊಡ್ತಾರ ಎಂಬ ನಿಟ್ಟಿನಲ್ಲಿ ಅವನು ಮಾತಾಡ್ದ. ಅದಕ್ಕೆ ಮುಖ್ಯಮಂತ್ರಿಗಳ ಚಿಂತನೆ ಈ ಬಜೆಟ್ನಲ್ಲಿ ಈಗ ಆಲ್ರೆಡಿ ನಾವು ಅನೌನ್ಸ್ ಮಾಡಿದೀವಿ. ಬಡವರ ಬಂಧು ಒಂದು ಸ್ಕೀಮ್ ಮುಖಾಂತರ ಸಂವಾದ ನಡೆಸಿ ಅವ್ರದ್ದು ದಿನನಿತ್ಯ ಕಷ್ಟಗಳು ಏನಿದಾವ, ಯಾವ ರೀತಿ ಅವ್ರಿಗೆ ಎಷ್ಟು ಮಟ್ಟಿಗೆ ಬಂಡವಾಳ ಬೇಕಾಗುತ್ತೆ. ನಿಮ್ಮ ಮಕ್ಕಳನ್ನ ಎಂಜಿನಿಯರ್, ಮೆಡಿಕಲ್ ಓದಿಸೋ ಆಸೆ ನಿಮಗಿದೆಯಾ? ಮಕ್ಕಳ ಉಜ್ವಲ ಭವಿಷ್ಯ ಕಾಣೋ ಪೋಷಕರೇ ಇವರ ಟಾರ್ಗೆಟ್ ಆಗಿದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಈ ಮಹಾನ್ ಜಾಲ ಬೀಡು ಬಿಟ್ಟಿದೆ. ಐ ಗ್ಯಾಂಗ್ ಯಾವುದು, ಹೇಗೆ ಮೋಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ನಿಮ್ಮ ನ್ಯೂಸ್ 18 ನಲ್ಲಿ 8 ಗಂಟೆ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತೀವಿ. ಮಿಕ್ಸ್ ಮಾಡದೆ ನೋಡಿ. ದೇವರನ್ನು ಬಿಟ್ಟಿಲ್ಲ ವಾಸ್ತು ದೋಷ. ಪ್ರಸಿದ್ಧ ದೇವಾಲಯದ ಅಭಿವೃದ್ಧಿಗೆ ಪದೇ ಪದೇ ಅಡೆತಡೆ ಉಂಟಾದ ಹಿನ್ನೆಲೆಯಲ್ಲಿ ಆಡಳಿತ ಮಂಡಳಿ ವಾಸ್ತು ತಜ್ಞರ ಮೊರೆ ಹೋಗಿದೆ. ವಾಸ್ತು ಪ್ರಕಾರ ದೇವಾಲಯ ನಿರ್ಮಾಣಕ್ಕೆ ನೀಲನಕ್ಷೆ ಕೂಡ ರೆಡಿಯಾಗಿದೆ. ಯಾವುದು ಆ ಪ್ರಸಿದ್ಧ ದೇವಾಲಯ ಅನ್ನೋದನ್ನ ನೋಡೋಣ. ಉತ್ತರ ಕರ್ನಾಟಕ ಆರಾಧ್ಯ ದೈವ ಉಲಗಿ ಗ್ರಾಮದ ಶ್ರೀ ಉಲಿಗೆಮ್ಮ ದೇವಿ ದೇವಾಲಯಕ್ಕೆ ವಾಸ್ತು ದೋಷ ಕಾಡ್ತಿದೆಯಂತೆ. ದೇವಾಲಯದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ನಾನಾ ಅಡೆತಡೆ ಉಂಟಾಗಿದ್ದರಿಂದ ಗರ್ಭಗುಡಿ ಹೊರತುಪಡಿಸಿ ಗೋಪುರ ಬದಲಾವಣೆಗೆ ವಾಸ್ತು ತಜ್ಞರು ಸಲಹೆ ನೀಡಿದ್ರು. ಈ ಬಗ್ಗೆ ದೇವಾಲಯದ ಆಡಳಿತ ಮಂಡಳಿ ಸಭೆ ನಡೆಸಿ ನೀಲನಕ್ಷೆ ಬದಲಾಯಿಸುವುದಕ್ಕೆ ಸಂಬಂಧಿಸಿದಂತೆ ಮತ್ತೊಮ್ಮೆ ವಾಸ್ತು ತಜ್ಞರ ಮೊರೆ ಹೋಗುವುದಕ್ಕೆ ಚರ್ಚೆ ನಡೆಸಿದೆ. ಈಗಿರ್ತಕ್ಕಂಥ ದೇವಸ್ಥಾನ ವಾಸ್ತು ಮತ್ತು ಆಯುಧ ಪ್ರಕಾರ ಇಲ್ಲ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಕ್ಷೇತ್ರದ ಶಾಸಕರಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಎಲ್ಲರೂ ಒಗ್ಗಟ್ಟಾಗಿ ವ್ಯವಸ್ಥಾಪನಾ ಸಮಿತಿ ಇರ್ಬೋದು, ಇವರೆಲ್ಲರೂ ಸಹಿತ ಇದ್ರ ಬಗ್ಗೆ ಗಂಭೀರವಾದಂಥ ಚಿಂತನೆ ಮಾಡಿ ಪೂರ್ಣ ಎಂಟೈರ್ ದೇವಸ್ಥಾನವನ್ನು ಕಲ್ಲಿನಲ್ಲಿ ಹೊಸದಾಗಿ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಹೊರನಾಡು ಮತ್ತು ಉಡುಪಿ ಬೇರೆ ಬೇರೆ ಕಡೆ ಇರ್ತಕ್ಕಂಥ ವಾಸ್ತು ತಜ್ಞರನ್ನು ಈ ವಿಚಾರಣೆ ಮಾಡಿದೆ. ಒಂದು ಹೊಸ ದೇವಸ್ಥಾನ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ನಡೆದಿದೆ. ಈ ದೇವಾಲಯಕ್ಕೆ ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆಯಂದು ಭಕ್ತರ ಮಹಾಪೂರವೇ ಹರಿದು ಬರುತ್ತಿದೆ. ತುಂಗಾಭದ್ರಾ ಜಲಾಶಯ ತುಂಬಿದ ಹಿನ್ನೆಲೆಯಲ್ಲಿ ದೇವಾಲಯದ ಮೆರಗು ಮತ್ತಷ್ಟು ಹೆಚ್ಚಾಗಿದೆ. ಹೊಸದಾಗಿ ರಚಿಸಿರುವ ನೀಲನಕ್ಷೆಯಲ್ಲಿ ದೇವಾಲಯ ಹಾಗೂ ಚಂದ್ರಶಾಲೆ ಮಧ್ಯೆ ಜಾಗದ ಅಭಾವ ಕಂಡುಬಂದಿದೆ. ಹೀಗಾಗಿ ಭಕ್ತರಿಗೆ ಸಾಕಷ್ಟು ಸ್ಥಳಾವಕಾಶ ಬೇಕು ಎಂದು ಬೇಡಿಕೆ ಸಲ್ಲಿಸಿದ ಹಿನ್ನೆಲೆಯಲ್ಲಿ ನೀಲನಕ್ಷೆ ಬದಲಾಯಿಸುವುದಕ್ಕೆ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ನಾನು ಇಲ್ಲಿ ಬರಕೊಂದು 8 ವರ್ಷದ ಮೇಲೆ ಆಯ್ತು. ಮೊದಲಾಗ ನಾ ಬರೋ ಹೊತ್ತಿನಾಗ ಏನು ಸೌಲಭ್ಯಗಳು ಇದ್ದಿದ್ದಿಲ್ಲ, ಬಸ್ ಸೌಕರ್ಯ ಇದ್ದಿದ್ದಿಲ್ಲ, ಇಲ್ಲಿ ಬರಕ್ಕೆ ಇರಕ್ಕೆ ವ್ಯವಸ್ಥೆ ಇದ್ದಿದ್ದಿಲ್ಲ. ಈಗೆಲ್ಲ ಚೆನ್ನಾಗಿದೆ, ಗೌರ್ಮೆಂಟ್ ಇದ್ರಲ್ಲಿದ್ದ ಸೌಲತ್ತಿದ್ದ. ಈಗ ಮುಂದಗಡೆ ವಾಸ್ತು ಪ್ರಕಾರ ಇದನ್ನೇನ ನಿರ್ಮಾಣ ಮಾಡೋಕ್ಕೆ ಯೋಜನೆ ಹಾಕ್ಯಾರಂತೆ, ಅದು ಒಳ್ಳೇದು, ನಮಗೆ ಖುಷಿಯಾಗಿದೆ. ಈ ದೇವಸ್ಥಾನವನ್ನು ವಾಸ್ತು ಪ್ರಕಾರ ಅಂದ್ರೆ ಹಿಂದೆ ಏನು ಗರ್ಭಗುಡಿ ಏನಿದೆ ಅದು 800 ವರ್ಷ ಓಲ್ಡ್ ಏನಿದೆ, ಅದರ ಸುತ್ತಮುತ್ತ ಬೇರೆ ಸ್ಟ್ರಕ್ಚರ್ಸ್ ಎಲ್ಲ ಮಾಡಿದ್ದಾರೆ. ಅದು ವಾಸ್ತು ಪ್ರಕಾರ ಇಲ್ಲ ಅಂತೇಳಿ ವಾಸ್ತು ತಜ್ಞರು ಯಾರಿದ್ದಾರೆ ಅವರನ್ನು ಕಲಿಸಿ ನಮ್ಮ ಈ ಪ್ಲಾನ್ ಏನಿದೆ ಈ ಮರು ನಿರ್ಮಾಣ ಮಾಡಬೇಕನ್ನೋದು ಅದರ ಬಗ್ಗೆ ಪರಿಶೀಲನೆ ಮಾಡಿ ಅದನ್ನು ಅಪ್ರೂವಲ್ ಮಾಡಿದರೆ ಆಮೇಲೆ ನಾವು ಸಂಬಂಧಪಟ್ಟ ಎಸ್ಟಿಮೇಟ್ ಇರಲಿ ಬೇರೆ ಡೆವಲಪ್ಮೆಂಟ್ ಕಾಮಗಾರಿ ಏನಿದೆ ಅದನ್ನು ಮುಂದುವರಿಸ್ತೀವಿ. ಹುಲಿಗೆಮ್ಮ ದೇವಸ್ಥಾನಕ್ಕೂ ವಾಸ್ತುದೋಷ ಕಾಣಿಸಿಕೊಂಡಿದ್ದು ಶೀಘ್ರದಲ್ಲೇ ಹೊಸ ರೂಪದಲ್ಲಿ ಭಕ್ತರಿಗೆ ನೋಡಸಿಗಲಿದೆ. ಬಸವರಾಜ ಕರುಗಲ್, ನ್ಯೂಸ್ 18 ಕನ್ನಡ, ಕೊಪ್ಪಳ. ಇದಿಷ್ಟು ಇವತ್ತಿನ ಕನ್ನಡ ನಾಡಿಯಲ್ಲಿನ ಪ್ರಮುಖ ಸುದ್ದಿ. ಈಗ ಮನಿ ಡಾಕ್ಟರ್ ಪ್ರಸಾರವಾಗುತ್ತೆ, ನಂತರ ಸತ್ಯ ಮಿಥ್ಯ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.